ಅಂತಾರಾಜ್ಯ ಪೊಲೀಸ್ ಅಧಿಕಾರಿಗಳ ಸನ್ಮಯ ಸಭೆ 2015. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳ ಗಡಿ ಭಾಗದಲ್ಲಿ ವರದಿಯಾದ ಪ್ರಮುಖ ಅಪರಾಧ ಪ್ರಕರಣಗಳ ಮಾಹಿತಿ ಹಾಗೂ ಅಪರಾಧಿಗಳ ಕುರಿತು ವಿಮರ್ಶಿಸುವ ಹಾಗೂ ಪತ್ತೆ ಹಚ್ಚುವಲ್ಲಿ ಮಾಹಿತಿ ವಿನಿಮಯ ಕುರಿತು ಇಂದು ಬೆಳಗಾವಿಯಲ್ಲಿ ಪೊಲೀಸ್ ಅಧಿಕಾರಿಗಳ ಸನ್ಮಯ ಸಭೆ ನಡೆಯಿತು. ಸದರಿ ಸಭೆಯಲ್ಲಿ ಬೆಳಗಾವಿ ಉತ್ತರ ವಲಯಕ್ಕೆ ಬರುವ ಬೆಳಗಾವಿ, ಬಾಗಲಕೋಟ್, ವಿಜಾಪುರ್, ಗದಗ್ ಮತ್ತು ಧಾರವಾಡ ಜಿಲ್ಲೆಗಳಿಂದ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಡಿವೈಎಸ್ಪಿಗಳು ಮತ್ತು ಗಡಿ ಭಾಗಗಳ ಪೊಲೀಸ್ ನಿರೀಕ್ಷಕರುಗಳು ಹಾಗೂ ಬೆಳಗಾವಿ ನಗರ ಪೊಲೀಸ್ ಆಯುಕ್ತರು ಹಾಗೂ ಹಿರಿಯ ಅಧಿಕಾರಿಗಳು ಮತ್ತು ಗಡಿ ರಾಜ್ಯ ಮಹಾರಾಷ್ಟ್ರದ ಕೊಲ್ಲಾಪುರ ವಲಯದ ಪೊಲೀಸ್ ಮಹಾ ನಿರೀಕ್ಷಕರಾದ ಶ್ರೀ ರೀತೀಶ್ ಕುಮಾರ್ ಐಪಿಎಸ್ ಹಾಗೂ ಕೊಲ್ಲಾಪುರ್, ಸಾಂಗ್ಲಿ, ಸೋಲಾಪುರ್, ಸಿಂಧುದುರ್ಗ ಜಿಲ್ಲೆಗಳಿಂದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಗೋವಾ ರಾಜ್ಯ ಅಪರಾಧ ವಿಭಾಗದ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಗೋವಾ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಗಡಿ ಭಾಗದ ಡಿವೈಎಸ್ಪಿಗಳು ಮತ್ತು ಪೊಲೀಸ್ ನಿರೀಕ್ಷಕರುಗಳು ಅಲ್ಲದೆ ವಿಶೇಷ ಅಪರಾಧ ಘಟಕಗಳ ನುರಿತ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಸುಮಾರು 4 ತಾಸು ನಾವೆಲ್ಲ ಡಿಸ್ಕಸ್ ಮಾಡಿದ್ದೀವಿ ಎಲ್ಲ ವಿಷಯ ಮೇಲೆ. ಎಲ್ಲ ಮೀಟಿಂಗ್ ಐ ಜಿ ಪಿ ಕೊಲ್ಲಾಪುರ ಶ್ರೀ ನಿತೀಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಇತ್ತು. ಮೀಟಿಂಗ್ ಅಲ್ಲಿ ಏನಾಯ್ತು ಸ್ವಲ್ಪ ಸಾಹೇಬ್ ಹೇಳ್ತಾರೆ ಅವರು. ನಮ್ಮ ಕಡೆಯಿಂದ ಕೂಡ, ಕರ್ನಾಟಕ ಕಡೆಯಿಂದ ಕೂಡ ಎಲ್ಲ ಎಸ್ ಪಿಗಳು ಇದ್ದು, ನಮ್ಮ ನೆರೆಯಿಂದಲ್ಲಿ ಮತ್ತು ಸಿ ಒ ಪಿ ಬ್ಯಾಂಕ್ ಬೆಳಗಾವಿ ಕೂಡ ಇದ್ರು. ವಿ ಹ್ಯಾವ್ ಡಿಸ್ಕಸ್ ಲಾಟ್ ಅಬೌಟ್ ದ ಥಿಂಗ್ಸ್ ವಿಚ್ ರಿಕ್ವೈರ್ ಟು ಬಿ ಡನ್, ದ ಮೆಜರ್ಸ್ ಟು ಬಿ ಟೇಕನ್. ಐ ಜಿ ಸಾಹೇಬ್ ಟೆಲ್ ಅಬೌಟ್ ಆಲ್ ದ ಥಿಂಗ್ಸ್ ಅಂಡ್ ಐ ಆಮ್ ಶ್ಯೂರ್ ದಿಸ್ ವಿಲ್ ಹ್ಯಾವ್ ಎ ಲಾಂಗ್ ಸ್ಟ್ಯಾಂಡಿಂಗ್ ಇಂಪ್ಯಾಕ್ಟ್ ಆನ್ ದ ಕಂಟ್ರೋಲ್ ಆಫ್ ದ ಕ್ರೈಮ್ ಅಂಡ್ ಕ್ರಿಮಿನಲ್ ಬೋಸ್ ಇನ್ ದಿಸ್ ರೀಜನ್. ಆರಂಭದಲ್ಲಿ ಶ್ರೀ ಬಿ ಆರ್ ರವಿಕಾಂತೇಗೌಡ ಐಪಿಎಸ್ ಎಸ್ ಪಿ ಬೆಳಗಾವಿಯವರು ಸ್ವಾಗತಿಸಿದರು ಹಾಗೂ ಶ್ರೀ ಉಮೇಶ್ ಕುಮಾರ್ ಐಪಿಎಸ್ ಐ ಜಿ ಪಿ ಉತ್ತರ ಬೆಳಗಾವಿಯವರು ಸನ್ಮಯ ಸಭೆಯ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿ ಇಂತಹ ಸಭೆಯ ಅವಶ್ಯಕತೆಯ ಬಗ್ಗೆ ತಿಳಿಸಿದರು ಹಾಗೂ ಶ್ರೀ ರಿತೀಶ್ ಕುಮಾರ್ ಐಪಿಎಸ್ ಐ ಜಿ ಪಿ ಕೊಲ್ಲಾಪುರ್ ಮತ್ತು ಶ್ರೀ ರವಿ ಎಸ್ ಪೊಲೀಸ್ ಆಯುಕ್ತರು ಬೆಳಗಾವಿ ನಗರವರು ಸನ್ಮಯ ಸಭೆಯಲ್ಲಿ ಮಾತನಾಡಿ ತಮ್ಮ ತಮ್ಮ ಘಟಕಗಳಿಂದ ಮಾಹಿತಿಯನ್ನು ನೀಡಿ ಅಪರಾಧ ತಡೆ ಮತ್ತು ಅಪರಾಧ ಪತ್ತೆ ಹಚ್ಚುವ ವಿಷಯದಲ್ಲಿ ಒಟ್ಟಿಗೆ ಕಾರ್ಯನಿರ್ವಹಿಸಬೇಕಾದ ಕ್ಷೇತ್ರಗಳ ಬಗ್ಗೆ ಚರ್ಚಿಸಿರುತ್ತಾರೆ. ಕೊನೆಯಲ್ಲಿ ಶ್ರೀ ಪ್ರಕಾಶ್ ಐಪಿಎಸ್ ಎಸ್ ಪಿ ವಿಜಯಪುರರವರು ಸನ್ಮಯ ಸಭೆಗೆ ಹಾಜರಿದ್ದ ಎಲ್ಲ ಘಟಕಗಳ ಅಧಿಕಾರಿಗಳಿಗೆ ವಂದನೆಗಳನ್ನು ಸೂಚಿಸಿರುತ್ತಾರೆ. ಸದರಿ ಸಭೆಯಲ್ಲಿ ಈ ಕೆಳಗಿನ ವಿಷಯಗಳ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಯಿತು ಹಾಗೂ ಮಾಹಿತಿ ವಿನಿಮಯ ಮಾಡಿಕೊಳ್ಳಲಾಯಿತು. ಸಭೆಯಲ್ಲಿ ಚರ್ಚಿಸಿರುವ ವಿವರಗಳು: ವಿವಿಧ ಪ್ರಕರಣಗಳಲ್ಲಿ ಬೇಕಾಗಿರುವ ಅಪರಾಧಿಗಳ ಮಾಹಿತಿ, ಸ್ಥಳೀಯ ಹಾಗೂ ಪರಿಸ್ಥಳೀಯ ಎಂ ಒ ಬಿ ಜನರ ಕುರಿತು ಮಾಹಿತಿ, ಚಟುವಟಿಕೆಯುಳ್ಳ ದರೋಡೆ, ಸುಲಿಗೆ, ಲಾಭಕ್ಕಾಗಿ ಕೊಲೆ, ಕನ್ನಾಕಳವು ಮುಂತಾದ ವರ್ಗಗಳ ಆರೋಪಿಗಳ ಮಾಹಿತಿ ಪಟ್ಟಿ, ಗಡಿ ಭಾಗಗಳಲ್ಲಿ ಅಂತರ್ಜಾಲ, ಅಂತಾರಾಜ್ಯ ಜಂಟಿ ಚೆಕ್ ಪೋಸ್ಟ್ಗಳನ್ನು ಪ್ರಾರಂಭಿಸುವ ಬಗ್ಗೆ, ವಿವಿಧ ಘಟಕಗಳಲ್ಲಿ ಪತ್ತೆಯಾಗದ ಕೊಲೆ ಪ್ರಕರಣಗಳ ಮಾಹಿತಿ ಹಾಗೂ ಫೋಟೋ ಮತ್ತು ಇತರೆ ಮಾಹಿತಿ, ಕೊಲೆ ಅಸ್ವಾಭಾವಿಕ ಸಾವಿನ ಪ್ರಕರಣಗಳಲ್ಲಿ ಮೃತದೇಹ ಗುರುತಿಸಲಾಗದ ಪ್ರಕರಣಗಳ ಬಗ್ಗೆ ತಲೆಮರೆಸಿಕೊಂಡ ಅಪರಾಧಿಗಳ ಮಾಹಿತಿ ಪಟ್ಟಿ, ಗಡಿಭಾಗದ ಜಿಲ್ಲೆಗಳಲ್ಲಿ ಅಲೆಮಾರಿ ಕ್ರಿಮಿನಲ್ ಗ್ಯಾಂಗ್ಗಳ ಹಾಗೂ ಸದರ್ ಪ್ರಮುಖ ಹಾಗೂ ಸದಸ್ಯರ ಮಾಹಿತಿ, ವಾಹನ ಕಳ್ಳರ ಮಾಹಿತಿ, ಸರಗಳ್ಳರ ಮತ್ತು ಸುಲಿಗೆಗಾರರ ಮಾಹಿತಿ, ಜಾರಿಯಾಗದ ಎನ್ ಬಿ ಡಬ್ಲ್ಯೂ ವಾರಂಟ್ಗಳಲ್ಲಿಯ ಜನರ ಮಾಹಿತಿ, ಅಂತಾರಾಜ್ಯ ಸರಾಯಿ ಡ್ರಗ್ಸ್ ಹಾಗೂ ಅರಣ್ಯ ಸಂಪತ್ತು, ಮರಳು ಹಾಗೂ ನೈಸರ್ಗಿಕ ಸಂಪತ್ತು, ಕಳ್ಳ ಸಾಗಾಣಿಕೆದಾರರ ಹಾಗೂ ತಂಡಗಳ ಮಾಹಿತಿ, ವಿವಿಧ ಠಾಣೆಗಳಲ್ಲಿ
ವಾರಸದಾರರು ಪತ್ತೆಯಾಗದ ವಾಹನಗಳ ವಿವರವಾದ ಮಾಹಿತಿ, ವಾಹನ ಕಳ್ಳ ಸಾಗಾಣಿಕೆದಾರರ ಕುರಿತು ಮಾಹಿತಿ ಹಾಗೂ ಅಂತಾರಾಜ್ಯ ಗಡಿ ಜಿಲ್ಲೆಗಳ ಪೊಲೀಸ್ ಸನ್ಮಯತೆ ಮತ್ತು ಅಪರಾಧ ಪತ್ತೆ ಹಚ್ಚುವಲ್ಲಿ ಹಾಗೂ ಗಣ್ಯ ವ್ಯಕ್ತಿಗಳು ಕಾನೂನು ಸುವ್ಯವಸ್ಥೆ ಸಂಬಂಧಿಸಿದಂತೆ ಸಹಕಾರ ಕುರಿತು ಮುಕ್ತವಾಗಿ ಚರ್ಚಿಸಲಾಯಿತು ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. Various analysis in the morning we had, and we could understand the problems of each of the districts. All the SPs and additional SPs presented their problems about crime and what they expect help from the other units. So wherever we can help them or wherever they can help us, we will help each other, and we will help, we will be successful in reducing the incidence of crime. That is, we are sure. There should be there will be a quarterly border crime meeting at the level of IGs, and monthly meeting of nodal officers of crime who are of the rank of crime branch inspectors from Maharashtra and similar rank officers from Karnataka and Goa. So there will be a monthly meeting, and we will see to it that it is successfully done. So with the exchange of information, we can detect that case, and also we can prevent the further crime. So both detection of crime as well as prevention of crime. Prevention will be more proactive and more vigilant. So that is what we discussed about it. And all sorts of crimes we have discussed that will help us in other law and order issues also. Could you please give us enlightenment in short about the modus operandi of this? During assembly or parliament elections or local elections that we have. This time we have totally emphasized on crime, and also one important thing we forgot about the 95 dead bodies which we find, missing persons also. Sometimes dead bodies are found in one part of the district, maybe they might have been reported as missing in the other side of the state. So if you don't have a regular exchange of information, then those cases go undetected. So if now with our regular workshops, which we will have, that will also help us in detecting those undetected murder cases and identifying those bodies. And about smuggling of contraband drugs, that also, and illicit liquor and illegal firearms. So these three issues also we discussed, the flow of drugs smuggling, as well as the illegal firearms circulating in various states, and illicit liquor also. So all these things combined, we have formed some sort of strategy, and over the period of time, the success will be seen. Training will be on email or WhatsApp basis. So suppose a crime takes place in one police station of Karnataka, or important gang of a particular crime is formed. Suddenly, we are about 20 units working on this for Goa, Maharashtra and Karnataka. So all these 20 units will immediately understand where the crime has taken place. And if they have any interest in that modus operandi, because some sort of crime has taken place there also before, then they can also investigate the case. So a very holistic way of investigation will take place, and interstate gangs can be controlled in that very effectively. Schedules are based on existing or the areas? No, we have selected the bordering areas, like the three units in Goa, there are five districts here, they can add commissionate also. Similarly, we have range at leveling commissionates and in Sindur and Plata. So about 20 units will be there combined, along the borders. We have discussed about the contraband smuggling, about the drugs also in illicit liquor. Check post will be started, and between the two SPs of the districts, because every district has different neighbors, so they will discuss among themselves, and the way we have during the elections time, but maybe 24 hours and all the roads may not be covered, but on a random basis and on a surprise element and in a flexible basis, this check post can will be started amongst the, after the discussion amongst the SPs. Operation is
is possible from our side. We have assured both Kolhapur Range IG sir and Belgaum Police and Belgaum Range IG sir that we will cooperate fully and we'll definitely see that in future we'll come with good results. रियल टाइम इंफॉर्मेशन शेयर करते रहेंगे और जो भी कॉपरेशन एक दूसरे से जो एक्सपेक्टेड है वो भी चलता रहेगा. Right.